ವಿರೋಧ ಪಕ್ಷಗಳು ಇರೋದು ನಮ್ಮನ್ನು ಹೊಗಳಿಕ್ಕೆಲ್ಲ, ನಮ್ಮನ್ನು ತೆಗಳಿತೇನೆ. ಅವರು ರಾಜಕೀಯಕ್ಕೋಸ್ಕರ ಅನೇಕ ಟೀಕೆ ಟಿಪ್ಪಣಿಗಳು ಮಾಡ್ತಕ್ಕಂಥದ್ದು ಅವರು ಮಾಡಿದ್ದಾರೆ, ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಅವಲೋಕನ ಮಾಡಿ ಅದನ್ನು ಮಾಡಬೇಕಾಗಿತ್ತು. ಪ್ರಧಾನಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ದೇಶದ ಸಂವಿಧಾನದ ಬಗ್ಗೆ ಮಕ್ಕಳಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಯಾವುದೇ ಥರದ ಅದು ತಪ್ಪಲ್ಲ. ಅದನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಅದರದ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ. ಈ ನಾಡಿನ ಈ ದೇಶದ ಸಂವಿಧಾನದ ಬಗ್ಗೆ ತಿದ್ದುಪಡಿ ಆಗಿರ್ತಕ್ಕಂಥದ್ದು ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ದೇಶದ ಪ್ರಧಾನಿಯಾಗಿ ಅವ್ರ ಕರ್ತವ್ಯವನ್ನು ಅವ್ರು ನಿಭಾಯಿಸಿದ್ರು. ಈ ಡಿ ಸಿ ಎಂ ಸ್ಥಾನದ ಬಗ್ಗೆ ಹಾದಿ ಬೀದಿಯಲ್ಲಿ ನಾನು ಚರ್ಚೆ ಮಾಡೋಕ್ಕಾಗಲ್ಲ. ಇದು ಪಕ್ಷದ ಚೌಕಟ್ಟಿನಲ್ಲಿ ಅದು ಚರ್ಚೆ ಆಗುತ್ತೆ, ಅದಕ್ಕೆ ತೀರ್ಮಾನ ಆಗುತ್ತೆ. ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿರ್ತೀವಿ. ನಾವೇನು ವಿಶೇಷ ಭದ್ರತೆ ಅಂತ ತಕ್ಕೊಂಡಿಲ್ಲ. ಹೇಳಿ ಕೇಳೋಣ, ಇಲ್ಲಿ ಕೇಳೋಣ. ನಾವು ಮೂರು ಮಂದಿ ನಾವೇನು ಡಿ ಸಿ ಎಂಗಳಿದ್ವಲ್ಲ, ಜೀರೋ ಟ್ರಾಫಿಕ್ ತಗೊಂಡಿಲ್ಲ. ಒಬ್ಬ ಸಾಮಾನ್ಯ ಸಚಿವರಿಗೆ ಏನು ಭದ್ರತೆ ಇರುತ್ತೆ ಅದೇ ಭದ್ರತೆಯನ್ನು ಉಪಯೋಗ ಮಾಡ್ತಿದ್ವಿ. ಹಿಂದಿನ ಸರ್ಕಾರದಲ್ಲಿ ಪರಮೇಶ್ವರ್ ಅವರು ಜೀರೋ ಟ್ರಾಫಿಕ್ ತೊಗೊಂಡಿದ್ರು, ಅದಕ್ಕೆ ಸಾರ್ವಜನಿಕ ತೊಂದರೆ ಆಗ್ತದೆ. ಆ ಜೀರೋ ಟ್ರಾಫಿಕ್ ನಾವು ತೊಗೊಂಡಿಲ್ಲ. ಅದ್ರ ಬಗ್ಗೆ ತೀರ್ಮಾನ ಮುಖ್ಯಮಂತ್ರಿಗಳು ಮಾಡ್ತಾರೆ, ಪರಮಾಧಿಕಾರ ಮುಖ್ಯಮಂತ್ರಿಗಳಿರ್ತಕ್ಕಂಥದ್ದು ಅವ್ರು ಮಾಡ್ತಾರೆ. ಸಿಗ್ಬೋದು ಅಂತ ನಿರೀಕ್ಷೆಯಲ್ಲಿ ಇದ್ದೀವಿ, ನೋಡೋಣ.